ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕಾರಣ ನಿಮಗೆ ಇವತ್ತು ವೀಡಿಯೋದಲ್ಲಿ ಫೋಟೋ ವ್ಯೂವಿಂಗ್ ಆ್ಯಪ್ಗಳು ಫೋಟೋನ ನೀವು ನೋಡೋದಕ್ಕೆ ಯೂಸ್ ಮಾಡುವಂಥ ಆ್ಯಪ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ತುಂಬ ಕೆಲವು ಜನ ನಿಮ್ಮ ಇನ್ ಬಿಲ್ಟ್ ಮೊಬೈಲ್ ಏನಿರುತ್ತೋ ಅದನ್ನೇ ಯೂಸ್ ಮಾಡ್ತಾ ಇರ್ತೀರ ಬಟ್ ತುಂಬ ತರ್ಡ್ ಪಾರ್ಟಿ ಆ್ಯಪ್ಗಳು ಇದೆ ಅದು ತುಂಬ ಚೆನ್ನಾಗಿ ನೀವು ಇನ್ ಬಿಲ್ಟ್ಗಿಂತ ಚೆನ್ನಾಗಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಾಲ್ಕು ಫೋಟೋ ಗ್ಯಾಲರಿ ವ್ಯೂವಿಂಗ್ ಆ್ಯಪ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪಿಕ್ಚರ್ ಅಂತ ಪಿ ಐ ಕೆ ಟಿ ಯು ಆರ್ ಇ ಎಸ್ ಅಂತ ಈ ಒಂದು ಫೋಟೋ ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಪಿಕ್ಚರ್ ಅಂತ ಈ ಒಂದು ಆ್ಯಪ್ ಇದೆ ಇದು ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ ನಿಮಗೆ ಇದು ಅಂಥ ದೊಡ್ಡ ಪಾಪ್ಯುಲರ್ ಆಗಿರುವಂಥ ಒಂದು ಫೋಟೋ ವ್ಯೂವಿಂಗ್ ಆ್ಯಪ್ ಏನೂ ಅಲ್ಲ ಇದರಲ್ಲಿ ನೀವು ಫೋಟೋ ಜೊತೆಗೆ ವಿಡಿಯೋ ಮತ್ತು ಗಿಫ್ಟ್ ಫೈಲ್ಗಳನ್ನ ಕೂಡ ನೀವು ನೋಡ್ಬೋದು ತುಂಬ ಸ್ಮೂತಾಗಿ ಕೂಡ ಇದೆ ಇದು ಮತ್ತು ಕ್ಯಾಲೆಂಡರ್ ವೈಸ್ ಅಂದರೆ ನಿಮ್ಮ ಟೈಮ್ ವೈಸು ನೀವು ಎವ್ರಿ ಮಂತ್ ಇರೋ ನಿಮ್ಮ ಪ್ರತಿ ಮಂತ್ ಫೋಟೋ ತೆಗ್ದಂಗೆ ಅಂದರೆ ಒಂದು ಟೈಮ್ ಲೈನ್ ವೈಸು ನಿಮ್ಮ ಫೋಟೋವನ್ನು ಅದು ಸಾರ್ಟ್ ಮಾಡಿರುತ್ತೆ ಮತ್ತು ಇದಕ್ಕೆ ನೀವು ಪಿನ್ ಕೂಡ ಆಗ್ಬೋದು ಒಂದು ಡ್ರೈವ್ಗಳಿಗೆ ಮತ್ತು ಪಿನ್ನನ್ನು ಕೂಡ ನೀವು ಒಂದೊಂದು ಫೋಲ್ಡರ್ಗೆ ನೀವು ಪಿನ್ನನ್ನು ಕೂಡ ಹಾಕುವಂಥ ಒಂದು ಆಪ್ಷನ್ ಇದರಲ್ಲಿದೆ ಮತ್ತು ನೆಕ್ಸ್ಟು ಹಾಗಾದರೆ ಫೋಕಸ್ ಅಂತ ಫೋಕಸ್ ಕೂಡ ಒಂದು ಒಳ್ಳೆ ಆ್ಯಪು ಇದರಲ್ಲೂ ಕೂಡ ನೀವು ಸೇಮ್ ಅದೇ ರೀತಿ ನೀವು ಒಂದು ಎಡಿಟ್ ಮಾಡುವಂಥ ಆಪ್ಷನ್ ಕೂಡ ಇದರಲ್ಲಿದೆ ಒಂದು ಫ್ಯಾಮಿಲಿ ಪಿಕ್ ಅಂತಲೇ ಸಾರ್ಟ್ ಮಾಡ್ಬೋದು ಫ್ಯಾಮಿಲಿ ಪಿಕ್ಕು ಫುಡ್ಡು ಫ್ರೆಂಡ್ಸ್ ಈ ಥರ ಒಂದು ಎಲ್ಲ ನೀವು ನಿಮಗೆ ಬೇಕಾದ ಒಂದು ಫೋಟೋಗಳನ್ನ ಒಂದೊಂದು ಫೋಲ್ಡರ್ಗೆ ಆಟೋಮೆಟಿಕ್ಕಾಗಿ ಅದು ಸಾರ್ಟ್ ಮಾಡೋ ಥರ ಒಂದು ಆಪ್ಷನ್ ಕೂಡ ಇದರಲ್ಲಿದೆ ಫ್ರೆಂಡು ನೇಚರ್ ಈ ಥರ ತುಂಬ ಆಪ್ಷನ್ಗಳು ಇದರಲ್ಲಿದೆ ಇದರಲ್ಲೂ ಕೂಡ ನೀವು ಗಿಫ್ಟ್ ಫೈಲ್ಗಳನ್ನ ಮತ್ತು ವೀಡಿಯೋಗಳನ್ನ ನೋಡ್ಬೋದು ಇದು ಕೂಡ ನಿಮಗೆ ಪ್ಲೇಸ್ಟೋರಲ್ಲಿ ಫೋಕಸ್ ಅಂತ ಫ್ರೀಯಾಗಿ ಸಿಗುತ್ತೆ ಬಟ್ ನಿಮಗೆ ಎಕ್ಸ್ಟ್ರಾ ಫೀಚರ್ ಬೇಕು ಅಂತ ಅಂದರೆ ನೀವು ಈ ನ್ಯಾಪಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ಒಂದು ಸ್ವಲ್ಪ ದುಡ್ಡಿರುತ್ತೆ ಕಮ್ಮಿ ಇರ್ತ ಜಾಸ್ತಿ ನೂರು ರೂಪಾಯಿ ಅಂತ ಇರುತ್ತೆ ಅದನ್ನು ಕೊಟ್ಬಿಟ್ಟು ನೀವು ಫ್ರೀ ಇದೆ ಬಟ್ ಒಳಗಡೆ ನಿಮಗೆ ಎಕ್ಸ್ಟ್ರಾ ಫೀಚರ್ ಆ್ಯಡ್ ಮಾಡಬೇಕು ಅಂತಂದರೆ ನೀವು ದುಡ್ಡು ಕೊಟ್ಬಿಟ್ಟು ಆಮೇಲೆ ಅದನ್ನು ಅನ್ಲಾಕ್ ಮಾಡ್ಕೊಬೇಕಾಗುತ್ತೆ ಮತ್ತು ಮೂರನೇದು ಬಂದುಬಿಟ್ಟು ಕ್ವಿಕ್ ಪಿಕ್ ಅಂತ ಕ್ವಿಕ್ ಪಿಕ್ ನಾನು ಪರ್ಸ್ನಲಿ ಯೂಸ್ ಮಾಡೋವಂಥ ನನಗೆ ಇಷ್ಟವಾಗಿರುವಂಥ ಒಂದು ಫೋಟೋ ಗ್ಯಾಲರಿ ಆ್ಯಪ್ ಇದು ಇದರಲ್ಲಿ ತುಂಬ ಸ್ಮೂತಾಗಿ ಈ ಈ ಇದೊಂದಿರೋದು ಕೇವಲ ಈ ಒಂದು ಆ್ಯಪ್ ಇರೋದು ಕೇವಲ ಎರಡು ಏನೋ ಇದೆ ಅಷ್ಟೇ ತುಂಬ ಏನು ಜಾಸ್ತಿನೂ ಇಲ್ಲ ಗೂಗಲ್ ಡ್ರೈವ್ ಕೂಡ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋ ಡ್ರಾಪ್ ಬಾಕ್ಸ್ ಕೂಡ ಡೈರೆಕ್ಟಾಗಿ ನೀವು ಅಪ್ಲೋಡ್ ಮಾಡ್ಬೋದು ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ ನಾನು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರುವಂಥ ಆ್ಯಪು ನಾನು ನಿಮಗೆ ನೀವು ಗ್ಯಾಲರಿ ಥರ್ಡ್ ಪಾರ್ಟಿ ಗ್ಯಾಲರಿ ಆಗಬೇಕು ಅನ್ನೋ ಇದನ್ನೇ ನಿಮಗೆ ಪ್ರಿಫರ್ ಮಾಡ್ತೀನಿ ನೀವು ಇದನ್ನೇ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಕ್ವಿಕ್ ಪಿಕ್ ಅಂತ ಇದು ತುಂಬ ಮೆಮೊರಿ ಕೂಡ ತೊಗೊಳ್ಳಲ್ಲ ನಿಮ್ಮ ಮೊಬೈಲಿಂದ ಇದರಲ್ಲೂ ಕೂಡ ನೀವು ವೀಡಿಯೋಗಳ್ನ ನೋಡ್ಬೋದು ಮತ್ತು ಗಿಫ್ಟ್ಗಳನ್ನೂ ಕೂಡ ನೀವು ನೋಡ್ಬೋದು ಮತ್ತು ಈ ಒಂದು ಆ್ಯಪಲ್ಲಿ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಫೋಟೋಗಳನ್ನ ಕೂಡ ನೀವು ವ್ಯೂ ಮಾಡ್ಬೋದು ಮತ್ತು ಇದು ಅಲ್ಲದೆ ನೀವು ಗೂಗಲ್ ಫೋಟೋಸ್ ಅಂತ ಒಂದು ಕೂಡ ಇದೆ ಗೂಗಲ್ ಫೋಟೋಸ್ ನಾನು ನಿಮಗೆ ಪ್ರಿಫರ್ ಮಾಡಲ್ಲ ಇದು ಸಲ ಏನು ಮಾಡ್ಬಿಡುತ್ತೆ ಅಂತ ಅಂದರೆ ನೀವು ಮಿ ಗೊತ್ತಿಲ್ಲ ಅಂತ ಅಂದರೆ ಮಿಸ್ ಎಲ್ಲ ಗೂಗಲ್ ಡ್ರೈವ್ಗೆ ಫೋಟೋ ಫೋಟೋ ಗೂಗಲ್ ಫೋಟೋ ಅದು ಇಂಟರ್ನೆಟ್ಟಿಗೆ ಅಪ್ಲೋಡ್ ಮಾಡಿಬಿಡುತ್ತೆ ನೀವು ಡ್ರೈವ್ಗಳಿಗೆ ಬಟ್ ಪ್ರೈವೇಸಿ ಇರುತ್ತೆ ಸ್ಟಿಲ್ ನಿಮ್ಮ ಇಂಟರ್ನೆಟ್ ಡಾಟಾ ಎಲ್ಲ ತಿನ್ನುತ್ತಲ್ಲ ಅದರಿಂದ ನಾನು ನಿಮಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳೋದು ಪ್ರಿಫರ್ ಮಾಡಲ್ಲ ಅದರಿಂದ ನಾನು ಒನ್ಸಗೇನ್ ನಿಮಗೆ ಹೇಳೋ ರೀತಿಯಲ್ಲಿ ಫಸ್ಟು ನೀವು ಪಿಕ್ಚರ್ ಅಂತ ಒಂದು ಗ್ಯಾಲರಿ ಆ್ಯಪ್ ಅದನ್ನು ಬಿಟ್ಟರೆ ಫೋಕಸ್ ಅಂತ ನಾನು ನಿಮಗೆ ಪ್ರಿಫರ್ ಮಾಡ್ತಾರೆ ಅಂಥದ್ದು ಪಿಕ್ ಕ್ವಿಕ್ಪಿಕ್ ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ತುಂಬ ತುಂಬ ಒಳ್ಳೆಯ ಆ್ಯಪ್ ಇದಿಷ್ಟು ನಿಮಗೆ ಒಂದು ಫೋಟೋ ಗ್ಯಾಲರಿ ಆ್ಯಪ್ ಬಗ್ಗೆ ಇವತ್ತು ನಿಮಗೆ ಫೋಟೋ ನೋಡೋದಕ್ಕೆ ಗ್ಯಾಲರಿ ಆ್ಯಪ್ಗಳ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳಿದ ಲೈಕ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್